ರಾಜ್ಯದಲ್ಲಿ ಬೇಸಿಗೆಯ ತಾಪ ಜೋರಾಗಿದೆ. ಬಿಸಿಲಿನ ಬೇಗೆಯಿಂದ ದಣಿವಾರಿಸಿಕೊಳ್ಳಲು ನಂದಿನಿ ಮೊಸರು ಮಜ್ಜಿಗೆಗೆ ಜನ ಮೊರೆ ಹೋಗ್ತಾ ಇದ್ದಾರೆ. ಹಾಲು ಸಂಗ್ರಹಣೆ, ಹಾಲು ಮಾರಾಟ, ಅದರಲ್ಲೂ ವಿಶೇಷವಾಗಿ ಉತ್ಪನ್ನಗಳು, ಹೊಸ ಹೊಸ ಉತ್ಪನ್ನಗಳನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾ ಇದ್ದೀವಿ, ಬಿಡುಗಡೆ ಮಾಡಿದ್ದೀವಿ. ಬೇಸಿಗೆ ಬಿಸಿಲು ಏರ್ತಾ ಇದೆ. ಸೊ ನಂದಿನಿ ಗ್ರಾಹಕರಿಗೆ ಬೇಸಿಗೆ ಬಿಸಿಲಿಗೆ ತಕ್ಕಂತೆ ಯಾವ ರೀತಿ ನಂದಿನಿ ಉತ್ಪನ್ನಗಳನ್ನು ನಾವು ಸರಬರಾಜು ಮಾಡಲು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕ ಹಾಲು ಮಹಾಮಂಡಳಿ ಕಳೆದ 40 ವರ್ಷಗಳಿಂದ 3-ಟೈರ್ ಸಿಸ್ಟಮಲ್ಲಿ ಕೆಲಸ ನಿರ್ವಹಿಸ್ತಾ ಬರ್ತಾ ಇದೆ. ಸಹಕಾರಿ ತತ್ವದ ಅಡಿಯಲ್ಲಿ ಟೋಟಲಿ 3-ಟೈರ್ ಸಿಸ್ಟಮಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ರೈತರ ಸಂಸ್ಥೆ, ರೈತರಿಂದ ನಾವು ಹಾಲು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಪ್ರತಿನಿತ್ಯ ಬೆಳಗ್ಗೆ ಒಂದು ಬಾರಿ ಮತ್ತು ಸಾಯಂಕಾಲ ಒಂದು ಬಾರಿ 365 ಡೇಸ್ ಈ ಹಾಲು ಸಂಗ್ರಹಣೆ ಮಾಡಿ ರೈತರಿಂದ ಸಂಗ್ರಹಿಸಿರುವಂಥ ಹಾಲನ್ನು ರೈತರೇ ಮ್ಯಾನೇಜ್ ಮಾಡ್ತಾರೆ. ಇದಕ್ಕೆ ರೈತರೇ ಓನರ್ಸ್ ಇದಕ್ಕೆ ಈ ಸಂಸ್ಥೆಗೆ. ಫೆಡರೇಷನ್ ಲೆವೆಲಲ್ಲಿ ಡೈರಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಾಲನ್ನು ಸಂಗ್ರಹಣೆ ಮಾಡಿ ರೈತರಿಂದ 2 ಗಂಟೆಯ ಒಳಗೇ ಈ ಚಿಲ್ಲಿಂಗ್ ಸೆಂಟರ್ಸ್ ಅನ್ಬೋದು, ಬಲ್ಕ್ ಮಿಲ್ಕ್ ಕೂಲರ್ಸ್ ಅಂತ ಅನ್ಬೋದು, ಅಥವಾ ಮೇನ್ ಡೈರಿಗೆ 2 ಗಂಟೆಯ ಒಳಗೇ ತಲುಪಿಸಿಬಿಟ್ಟು ಅದನ್ನು ತಂಪಾಗಿಸಿ 4 ಡಿಗ್ರಿ ಒಳಗೆ ತಂಪಾಗಿಸಿ ನಂತರ ಸಂಸ್ಕರಣೆ ಮಾಡಿ ಆಮೇಲೆ ಮಾರುಕಟ್ಟೆ ಬೇಡಿಕೆಗೆ ತಕ್ಕಂತೆ ಹಾಲಿನ ಪ್ಯಾಕೆಟ್ಗಳನ್ನು ಉತ್ಪಾದನೆ ಮಾಡಿ. ಸೊ ಅದು ಯಾವ ರೀತಿ ಅಂದರೆ ಬೆಳಗ್ಗೆ ಬರುವಂಥ ಹಾಲನ್ನು ಮಧ್ಯಾಹ್ನದೊಳಗೆ ಶೇಖರಣೆ ಮಾಡಿ, ಸಂಗ್ರಹಣೆ ಮಾಡಿ, ಸಂಸ್ಕರಣೆ ಮಾಡಿ, ಪ್ಯಾಕ್ ಮಾಡಿ, ಬೇಡಿಕೆಗೆ ತಕ್ಕಂತೆ ಪ್ಯಾಕ್ ಮಾಡಿ ಸಾಯಂಕಾಲ 8-9 ಗಂಟೆಯೊಳಗೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು